ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಮತ್ತೆ ಅದೇ ತಪ್ಪು, ವಿರಾಟ್ ಕೊಹ್ಲಿ ಮಾಡಿದ ತಪ್ಪನ್ನೇ ಮಾಡಿ ಅವರ ವಿಕೆಟ್ನ ಕೊಡ್ತಾ ಇದ್ದಾರೆ. ಇವತ್ತು ಡೇ ಫೋರ್ ತುಂಬಾ ಚೆನ್ನಾಗಿತ್ತು. ಇಂಗ್ಲೆಂಡ್ ಆಟಗಾರರಿಗೆ 3 ವಿಕೆಟು ಕ್ವಿಕ್ ಆಗಿ ತೆಗ್ತಾ ಹೋದ್ರು. ವಿರಾಟ್ ಕೊಹ್ಲಿ ವಿಕೆಟ್ ಯಾವ ರೀತಿ ಬಿತ್ತಪ್ಪ ಅಂದರೆ, ಸ್ಯಾಮ್ ಕರಣ್ ಹಾಕ್ದಂಥ ಬಾಲು ವಿರಾಟ್ ಕೊಹ್ಲಿ ಡ್ರೈವ್ ಮಾಡೋಕ್ಕೆ ನೋಡಿದ್ರು ಅಂದರೆ, ಡ್ರೈವ್ ಮಾಡೋಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಶಾರ್ಟ್ನ ತೊಗೊಂಡ್ರು. ಆದರೆ ಎರ್ಜಾಗಿ ಜೋಸ್ ಬಟ್ಲರ್ ಕೀಪಿಂಗ್ಗೆ, ಅಂದರೆ ಅವರ ಕೀಪ್ ಅವರ ವಿಕೆಟ್ ಕೀಪಿಂಗ್ಗೆ ಈಸಿಯಾಗಿ ಅವ್ರು ಕ್ಯಾಚ್ ಸಿಕ್ತು, ವಿಕೆಟ್ ಕೀಪಿಂಗಲ್ಲಿ ಹಿಡಿದಾಗ ನೋಡ್ಬೋದು ವಿರಾಟ್ ಕೊಹ್ಲಿ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ. ಮಾಡಿದ್ದೇ ತಪ್ಪು, ಸೇಮ್ ವಿರಾಟ್ ಕೊಹ್ಲಿ ಮಾಡಿದ್ದೇ ತಪ್ಪನ್ನ ಮಾಡ್ತಿದ್ರೆ ತುಂಬ ಬೇಜಾರಾಗುತ್ತೆ. ಗುರು ಬೋಲ್ಡ್ ಆಗಲಿ ಎಲ್ ಬಿ ಡಬ್ಲ್ಯೂ ಆಗಲಿ ಒಪ್ಕೊಳ್ಳೋಣ, ಆದರೆ ಮತ್ತೆ ತಿರ್ಗಾ ಕಾಟ್ ಬಿಹೈಂಡ್ ಕಿಂಗ್ ಕೊಹ್ಲಿ ಯಾವಾಗ ವಾಪಸ್ ಆಗ್ತಾರೋ ಗೊತ್ತಿಲ್ಲ ಗುರು. ನನಗೆ ತುಂಬಾ ಬೇಜಾರಾಗ್ತಿದೆ. 4 ಇನ್ನಿಂಗ್ಸು ತಿಳ್ಕೊಂಡಿದ್ದೀನಿ, 4 ಇನ್ನಿಂಗ್ಸ್ ಸರ್ ವಿರಾಟ್ ಕೊಹ್ಲಿ ಅವ್ರು ಸೆಂಚುರಿ ಬಾರಿಸ್ತಾರೆ ಅಂತ. ಆದರೆ 4ನೇ ದಿವಸದ ಆಟ ಹೇಳಿದೆ ನಿಮಗೆ ಮೊದಲೇ, ಬೌಲರ್ಸ್ಗಳು ತುಂಬ ಚೆನ್ನಾಗಿ ಮಿಣಿಸ್ತಾರೆ ಅಂತ. ಅದೇ ಥರ ಮಾರ್ಕ್ ವುಡ್ ಅವರು ಚೆನ್ನಾಗಿ ಆಡಿದ್ದಾರೆ, ಸ್ಯಾಮ್ ಕರಣ್ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು. ಸದ್ಯಕ್ಕೆ ಟೀಮ್ ಇಂಡಿಯಾ ರಹಾನೆ ಮತ್ತು ಪೂಜಾರ ನಂಬ್ಕೊಂಡಿದ್ದಾರೆ, ಅವರಿಬ್ಬರು ಪಾಸ್ ಆದರೆ ಇಂಡಿಯಾ ಮುಂದೆ ಹೋಗುತ್ತೆ, ಅವರಿಬ್ಬರು ಫೇಲ್ ಆದರೆ ಇಂಡಿಯಾ ಸೋಲುವ ಚಾನ್ಸಸ್ ಹೆಚ್ಚಿದೆ. ಚೆನ್ನಾಗಿ ಆಡ್ತಾಯಿದ್ರೆ ಒಟ್ಟಿನಲ್ಲಿ ಈ ಸಚಿನ್ ತೆಂಡೂಲ್ಕರ್ ಅವರು ಹೆಸರೇಳಕ್ಕೆ ಇಷ್ಟಪಡ್ತೀನಿ. ಎಂಥ ಆಟಗಾರರು ಇವರು! ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೆಳೆಯರೆ, ನಿಮಗೋಸ್ಕರ ಯಾವಾಗಲೂ ಫ್ರೀ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.